ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಶ್ರೀ ಲಕ್ಷ್ಮೀ ಕಟ್ಟರಂಗ ಸ್ವಾಮಿ ಎಸ್ನೇಲಿಕೆರೆ. ಈ ಭಗವಂತನ ಪ್ರಪ್ರಥಮ ತೇರು 1859 ಪ್ರಾರಂಭ. ಈ ಶ್ರೀ ಲಕ್ಷ್ಮೀ ಕಟ್ಟರಂಗ ಸ್ವಾಮಿಯ ಏನಿದೆಯೋ ಸಾಮಾನ್ಯ ನೀವು ಗಮನಿಸಿರ್ಬೋದು. ಇಡೀ ರಂಗನಾಥ ಸ್ವಾಮಿಯನ್ನ ಅಂತ ದೇವರುಗಳು ಏನಿದಾವೋ ಪ್ರತಿಯೊಂದು ರಂಗನಾಥ ಸ್ವಾಮಿಯ ಕೈ ಬಲಗೈ ಮೇಲಿದ್ರೆ ನಮ್ಮ ಕಟ್ಟೆ ರಂಗನಾಥ ಸ್ವಾಮಿಯ ಕೈ ಎಡಗೈ ಮೇಲಿದೆ. ಕಾರಣ ತಿರುಪತಿ ತಿಮ್ಮಪ್ಪನಿಗೆ ನಾವು ಹೋಲಿಕೆ ಮಾಡಿದರೆ ತಿಮ್ಮಪ್ಪನ ಪ್ರತಿರೂಪನೇ ನಮ್ಮ ಶ್ರೀ ಲಕ್ಷ್ಮೀ ಕಟ್ಟರಂಗನಾಥ ಸ್ವಾಮಿ. ಸೊ ಹಾಗಾಗಿ ಈ ಒಂದು ಲಕ್ಷ್ಮೀ ಕಟ್ಟರಂಗನಾಥ ಸ್ವಾಮಿಯ ಇತಿಹಾಸ ಭಾಳಷ್ಟು ಇದೆ. ಉದಾಹರಣೆಗೆ ನೀವು ಪಕ್ಕದಲ್ಲಿ ಗಮನಿಸಿರ್ಬೋದು ಕಟ್ಟೆ ಇದೆ, ಅದಕ್ಕೆ ನಾವು ಹೊಂಡ ಅಂತ ಕರಿತೀವಿ. ಈ ಹೊಂಡ ಏನು
ಸುಮಾರು ಬಹಳ ವರ್ಷಗಳ ಹಿಂದಿನ ದಿನಗಳಲ್ಲಿ ಮಾಡಿರುವಂತ ಹೊಂಡ. ಸಾಮಾನ್ಯ ಕುರಿಗಾಯಿಗಳು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಏನು ಒಲೆಗಳನ್ನು ಹೂಡ್ತಾರೋ ಆ ಒಲೆಗಳನ್ನು ಹೂಡುವಂಥ ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ ಈ ಒಂದು ಕಲ್ಲು ಸಿಡಿದ್ಬಿಟ್ಟು ಆ ಒಲೆ ಕಲ್ಲೇ ದೇವರಾಗಿ ಪರಿವರ್ತನೆ ಆಗಿರೋಂಥದ್ದಂತ ಹಿಂದಿನ ನಮ್ಮ ಹಿರಿಕರು ಹೇಳ್ತಾರೆ. ಅಲ್ಲೇನಾಗಿದೆ ಅಂದರೆ ಒಂದು ಕಲ್ಲಿತ್ತು, ಆ ಕಲ್ಲಿಗೆ ಇನ್ನೆರಡು ಕಲ್ಲನ್ನು ಜೋಡಿಸಿ ಒಲೆಯನ್ನು ಹೂಡಿ ಅಡುಗೆ ಮಾಡ್ಕೊಂಡು ಊಟ ಮಾಡಿರೋವಂಥದ್ದು. ಸಾಮಾನ್ಯಕ್ಕೆ ಅವ್ರಿಗೆ ಏನೋ ಒಂದು ಕಡೆ ಒಂದು ದೈವ ಪ್ರತ್ಯಕ್ಷ ಆದಂಗಾಗಿ ನಾನು ಯಾರೋ ದೇವರು ನಾನು ನನ್ನನ್ನು ನೀನು ಏನು ಬೆಂಕಿ ಹಚ್ಚಿ ಸುಟ್ಟಲ್ಲ ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸಿ ಕೊನೆಗೆ ಏನು ಮಾಡುತ್ತೆ ಆ ಭಕ್ತನಿಗೆ ಏನೋ ಕಷ್ಟ ಕೊಡುತ್ತೆ. ಕಷ್ಟ ಕೊಟ್ಟ ಮೇಲೆ ಪುನಃ ಬರ್ತಾನೆ, ಒಬ್ಬ ವ್ಯಾಪಾರಿನೂ ಕೂಡ ಬರ್ತಾನೆ. ಆ ವ್ಯಾಪಾರಿ ಏನು ಮಾಡ್ತಾನೆ, ಬಂದು ಮಲಗ್ತಾನೆ. ಮಲಗಿದಾಗ ಆ ದೇವರ ಒಂದು ಸ್ವರೂಪನ ಅವನಿಗೆ ತೋರಿಸ್ಕೊಡುತ್ತೆ. ಕೊನೆಗೆ ಅವನು ಆ ದಿನಗಳಲ್ಲೇ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ದೇವಸ್ಥಾನ ಕಟ್ತಾನೆ. ಆದರೆ ಈ ಒಂದು ಶ್ರೀ ಲಕ್ಷ್ಮೀ ಕಟ್ಟೇರಂಗನಾಥ ಸ್ವಾಮಿ ಈ ಎಸ್ ನೆಲ್ಲಿಕೆರೆಯ ಸುಮಾರು 6 ಜಿಲ್ಲೆ ಭಕ್ತರು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸ್ತಾರೆ ಹಾಗೂ ಈ ದೇವರಿಗೆ ಭಕ್ತರಿದ್ದಾರೆ. 6 ಜಿಲ್ಲೆಯಿಂದನೂ ಕೂಡ ಈ ಜಾತ್ರೆ ಮಹೋತ್ಸವಕ್ಕೆ ಆಗಮಿಸಿದ್ದಾರೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಕೂಡ ಈ ದೇವರ ಭಕ್ತರು ಅತಿ ಹೆಚ್ಚು ಆಗಿದ್ದಾರೆ. ಜೊತೆಗೆ ಈ ಒಂದು ಕಟ್ಟೇರಂಗನಾಥ ಸ್ವಾಮಿ ಒಂದು ದೊಡ್ಡೆಡೆ ಅಂತ ಮಾಡ್ತಾರೆ. ಈ ದೊಡ್ಡೆಡೆ ಹೆಂಗೆ ಅಂದರೆ ಬೇರೆ ಎಲ್ಲ ಕಡೆಯೂ ಕೂಡ ಅವರು ಇಚ್ಛಾನುಸಾರ ದೊಡ್ಡೆಡೆಯನ್ನು ಮಾಡ್ತಾರೆ. ಆದರೆ ನಮ್ಮ ದೇವರಿಗೆ ಪಕ್ಕ 36 ಸೇರು ಅಕ್ಕಿ 36 ಕೆಜಿ ಬೆಲ್ಲದಿಂದಲೇ ಮಾಡಿರೋಂಥ ಅಡುಗೆಯನ್ನು ಅದು ತುಂಬ ನೀಟಾಗಿ ಯಾವುದೇ ಒಂದು ತುಂಬ ಮಡಿಯಲ್ಲಿ ಏನು ಮಾಡ್ತಾರೆ ಅದನ್ನು ಅಡುಗೆ ಎಡೆಯನ್ನು ಮಾಡ್ತಾರೆ. ಆ ಎಡೆಗೆ ಎಲ್ಲದೂ ಕೂಡ ಉತ್ತುತ್ತ ಇರ್ಬೋದು, ಆಕ್ಸಿ ಇರ್ಬೋದು, ಎಲ್ಲ ಥರದನ್ನು ಹಾಕಿ ಮತ್ತು ಹಾಲು ತುಪ್ಪ ಎಲ್ಲದನ್ನು ಹಾಕಿ ಆ ಒಂದು ಇದು ಮಾಡಿ ಅದನ್ನು ಇಡೀ ಎಲ್ಲ ಬಂದರು ಭಕ್ತರಿಗೂ ಕೂಡ ಏನು ಮಾಡ್ತಾರೆ ಅದನ್ನು ಹಂಚ್ತಾರೆ, ಪ್ರಸಾದದ ವಿನಿಯೋಗದ ರೂಪದಲ್ಲಿ ಹಂಚ್ತಾರೆ. ಹಾಗಾಗಿ ಆ ದೊಡ್ಡೆಡೆ ಮಾಡುವಂಥ ಉದ್ದೇಶ ಏನಪ್ಪ ಅಂತಂದರೆ ಭಕ್ತರು ಗಂಡ್ಮಗುವಿಗೆ ಮಕ್ಕಳಿಗೆ ಸಂತಾನದ ಒಂದು ಇದಕ್ಕಿರ್ಬೋದು ಆ ಸಂತಾನಕ್ಕೋಸ್ಕರನೂ ಕೂಡ ಅರಕೆಯನ್ನು ಮಾಡ್ಕೊಳ್ತಾರೆ ಕಟ್ಟೋಂಥದ್ದು. ಆದರೆ ನಮ್ಮ ದೇವರಿಗೆ ಮಾಡ್ಕೊಂಡಿರೋಂಥ ಅರಕೆಗಳಲ್ಲಿ ಎಲ್ಲವೂ ಕೂಡ ನೀಟಾಗಿ ಪ್ರತಿಯೊಂದು ಇದರಲ್ಲೂ ಕೂಡ ಆ ಒಂದು ಭಗವಂತ ಎಲ್ಲರ ಒಂದು ಕಷ್ಟಗಳನ್ನು ಪರಿಹರಿಸಿದ್ದಾನೆ. ಆ ಪರಿಹಾರಕ್ಕೆ ಅನುಗುಣವಾಗಿ ಎಲ್ಲರೂ ಕೂಡ ಈ ದೊಡ್ಡೆಡೆಗಳನ್ನು ಒಂದು ಇದರಲ್ಲಿ ಮಾಡ್ಕೊತ ಹೋಗ್ತಾರೆ, ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಈ ಒಂದು ಲಕ್ಷ್ಮೀ ಕಟ್ಟರಂಗನಾಥ ಸ್ವಾಮಿಗೆ ಹೆಚ್ಚಾಗಿ ಶೆಟ್ಟಿ ಉಪ್ಪಾರರೇ ಇದಕ್ಕೆ ಮೇಜರಾಗಿರೋ ಅಂತಮ್ಗಳೇನಿದಾರೋ ಇದಕ್ಕೆ ಒಕ್ಕಲಿರೋವಂಥರು ಇಡೀ ಎಲ್ಲ ಮುಕ್ಕಾಲು ಭಾಗ ಒಕ್ಕಲಿ ಒಂದು ಇದಕ್ಕೆ ಹರಿಸಿದ್ದಾರೆ. ಇವತ್ತು ನೀವು ನೋಡಿರ್ಬೋದು ಸುಮಾರು 15ನೇ ತಾರೀಕಿಂದ ಪ್ರಾರಂಭ ಆಗಿ 26ನೇ ತಾರೀಕುವರೆಗೂ ಈ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಇದು ಸುಮಾರು 5 ವರ್ಷಕ್ಕೊಮ್ಮೆ, ಮೊದಲೆಲ್ಲ 9 ವರ್ಷ 11 ವರ್ಷಕ್ಕೊಂದು ಸರಿ ಮಾಡೋರು. ದೇವರು ಸಂಕ್ರಾಂತಿ ಹಬ್ಬದಲ್ಲಿ ಹೊರಗೆ ಹೊರಡುತ್ತೆ, ಹೊರಗೆ ಬಂದಂಥ ನಂತರ ಮಲವನ್ನು ಬಿಡ್ತಾರೆ. ಆ ಮಲ ಬಿಟ್ಟಾದಮೇಲೆ ದೇವರು ಹೇಳುತ್ತೆ 5 ವರ್ಷ ಆದಮೇಲೆ ಈ 5 ವರ್ಷದ ಅವಧಿನಲ್ಲಿ ನಾವು ತೇರನ್ನು ಮಾಡಬೇಕು, ಬ್ರಹ್ಮ ರಥೋತ್ಸವವನ್ನು ಮಾಡಬೇಕು ಅನ್ನೋ ಒಂದು ಇದನ್ನು ಅಪ್ಣೆಯನ್ನು ಕೊಡುತ್ತೆ. ಸೊ ಅಪ್ಣೆಯನ್ನು ಕೊಟ್ಟಾಗ ಮಾತ್ರ ಈ ಒಂದು ದೇವರ ರಥೋತ್ಸವವನ್ನು ನಾವು ಈ ಒಂದು ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡುವಂಥದ್ದು. ಸ್ವಾಮಿ ಜಾತ್ರೆ ಮಹೋತ್ಸವ ನಾವು ಈ ವರ್ಷ ಸಂಕ್ರಾಂತಿ ಆಗೋದಕ್ಕಿಂತ ಸಂಕ್ರಾಂತಿ ಹಬ್ಬಕ್ಕೆ ದೇವರು ಹೊರಡುತ್ತೆ. ದೇವರು ಹೊರಟು ದೇವರು ತೇರು ತೋರಿಸಿ ಅದು ಮಲ ಬಿಟ್ಟ ಮೇಲೆ ಅದು ತೇರು ಮಾಡಬೇಕು ಅಂತ ಒಂದು ಅಪ್ಪಣೆ ಆಗಬೇಕು ನಮಗೆ. ಅಪ್ಪಣೆ ಆದಮೇಲೆ ನಾವು ತೇರು ಮಾಡೋದು, ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ದೇವರನ್ನ ಅಪ್ಪಣೆ ಕೇಳಿ ಅಪ್ಪಣೆ ನಾವು ದೇವಸ್ಥಾನ ಕಟ್ಟಬೇಕು ಅಂತ ಇದ್ದು. ಆದರೂ ಸ್ವಾಮಿ
ದೇವಸ್ಥಾನ ಕಟ್ಟಕ್ಕೆ ಅಪ್ಪಣೆ ಕೊಡಲಿಲ್ಲ. ಜಾತ್ರೆ ಮಾಡಿ ಮುಂದಿನ ಸಾರಿ ನೀವು ದೇವರಿಗೆ ಗುಡಿ ಕಟ್ಟೋದ ಕೈ ಹಾಕ್ರಿ ಅಂತ ಹೇಳೋದಕ್ಕೆ ಜಾತ್ರೆ ಮಹೋತ್ಸವ ಹಮ್ಮಿಕೊಂಡು ಈ ಪ್ರತಿ ಎರಡು ತಿಂಗಳಿಂದಲೂ ಹೋಗ ಸಂಕ್ರಾಂತಿಯಿಂದಲೂ ಸುತ್ತಮುತ್ತಲ ಒಕ್ಕಲುಗಳು ಇರತಕ್ಕೆಲ್ಲ ಓಡಾಡಿ ಎಲ್ಲ ಗುಂಪು ಮಾಡಿ ಜನ ಎಲ್ಲ ಕಲೆಕ್ಟ್ ಮಾಡಿ ಈ ಜಾತ್ರೆ ಮಹೋತ್ಸವ ವಿಜೃಂಭಣೆ ಮಾಡಬೇಕು ಅಂತ ಶ್ರಮಪಟ್ಟು ಎಲ್ಲರೂ ಗ್ರಾಮಸ್ಥರು ಎಲ್ಲರೂ ಸೇರಿ ಇಷ್ಟು ಕಷ್ಟಪಟ್ಟು ನಾವು ಜಾತ್ರೆ ಮಾಡಿದ್ದೀವಿ. ಎಸ್ ರವಿಕುಮಾರ್ ಅಂತೇಳಿ, ಈ ದೇವಸ್ಥಾನ ಟ್ರಸ್ಟಿನ ಕಾರ್ಯದರ್ಶಿ ನಾನು. ನಮ್ಮೂರಲ್ಲಿ 5 ವರ್ಷಕ್ಕೊಮ್ಮೆ ಈ ರಂಗನಾಥಸ್ವಾಮಿ ಜಾತ್ರೆ ನಡೀತಾ ಹೋಗುತ್ತೆ. ಜಾತ್ರೆ ನಡೆದ್ರೆ ನಮ್ಮ ಸುತ್ತಮುತ್ತ ಅಲ್ಲಿಗೆಲ್ಲ ಒಳ್ಳೆ ಉತ್ತಮವಾದ ಮಳೆ ಬೆಳೆ ಆಗುತ್ತೆ ಒಂದು ನಂಬಿಕೆ ಇಲ್ಲ. ಆ ಥರನೂ ಸಹ ನಡ್ಕೊಂಬಂದಿದೆ. ಕಳೆದ ವರ್ಷ ತುಂಬ ಬರಗಾಲ ಆಯಿತು, ಈ ಸಹ ಸ್ವಾಮಿ ಅಪ್ಪಣೆ ಮೇರೆಗೆ ನಾವು ಜಾತ್ರಾ ಮಹೋತ್ಸವ ಮಾಡ್ತಾ ಇದ್ವಿ. ಮುಂದಿನ ವರ್ಷ ಒಳ್ಳೆ ಸಕಾಲವಾಗಿ ಒಳ್ಳೆ ಮಳೆ ಬರುತ್ತೆ ಎಂಬ ನಂಬಿಕೆ ಇದೆ. ಆ ದೇವರ ಆಶೀರ್ವಾದವೂ ಇದೆ. ಈಗ ಸಕಾಲ ಭಕ್ತಾದಿಗಳು ಊರು ಗ್ರಾಮಸ್ಥರು ಸಹ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆಲ್ಲ ನಾವು ಕಮಿಟಿ ವತಿಯಿಂದ ತುಂಬ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಬಹಳ ಅನಾದಿ ಕಾಲದಿಂದಲೂ ಇಂದ ದೇವರು ನೆಲೆಸಿದ್ದು. ಪ್ರತಿ 5 ವರ್ಷಕ್ಕೊಂದ್ಸಾರಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಈ ಬ್ರಹ್ಮರಥೋತ್ಸವ ಸಾರ್ವಜನಿಕವಾಗಿ ಬಹಳ ಅದ್ದೂರಿಯಿಂದ ನಾವು ನಮ್ಮ ಗ್ರಾಮದಲ್ಲೇ ನಡೆಸ್ತೇವೆ. ದೇವರುಗಳು ಎಲ್ಲ ಕಷ್ಟ ಸುಖಗಳನ್ನು ಭಕ್ತರ ಕಷ್ಟ ಸುಖಗಳನ್ನು ಎಲ್ಲ ನಿವಾರಣೆ ಮಾಡಿಕೊಡ್ತವೆ ಅಂತ ಇಲ್ಲಿ ಪ್ರತೀತಿ ಇದೆ. ಈ ಪ್ರತೀತಿಯಂತೆ ನಾವು ಪ್ರತಿ ವರ್ಷ ಬ್ರಹ್ಮರಥೋತ್ಸವ ಮಾಡ್ತೀವಿ. ಈ ಬ್ರಹ್ಮರಥೋತ್ಸವ ಮಾಡಿದಾಗ ಹೋಮ ಯಾಮಗಳನ್ನು ಮಾಡೋದರಿಂದ ನಮ್ಮ ಸುತ್ತಮುತ್ತ ಗ್ರಾಮಗಳಿಗೆ ಹೆಚ್ಚಿನ ಮಳೆ ಬೆಳೆಗಳು ಆಗ್ತವೆ ಅಂತ ನಮಗೆ ಒಂದು ನಂಬಿಕೆ ಏನಿದೆ. ಪ್ರತೀತಿ ಮೊದಲಿಂದ ನಡೆದು ಬಂದಿದೆ. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿ, ಇದು ನಿಮ್ಮ